ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೇಳದಲ್ಲಿ ಇಬ್ಬರನ್ನ ಬಿತ್ತರೆ ಮಾಡಬೇಕು, ಪ್ರಸಾರ ಕಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವರು ಕಲಾತ್ಮಕ ಛಾಯಾಚಿತ್ರಗಳು, ಮತ್ತೇನು ನಾವು ಫೋಟೋಗ್ರಫಿನ ನಾವು ಮಾಡಿದ್ದೀವಿ ಅಂದ್ರೆ ಕಾಂಪಿಟಿಷನ್ಗೆ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಅಸೋಸಿಯೇಷನ್ ಇಲ್ಲ. ಇದೇನಂದ್ರೆ ನಾವು ನಮ್ಮ ಸಂತೃಪ್ತಿಗೋಸ್ಕರ ನಾವು ಸೋಷಿಯಲ್ ಮೀಡಿಯಾ ಕೂಡ ಬರ್ತಾ ಇದ್ದಾರೆ. ಮತ್ತೆ ಇದೀಗ ಸದಸ್ಯರಾಗಿ ಆಯ್ಕೆ ಆದಂತ ಹೃದಯವಂತ ಊಟದ ವ್ಯವಸ್ಥೆ ಕೂಡ ಅಲ್ಲಿ ನಾವು ಮಾಡಿದ್ದೀವಿ. ಜಿಲ್ಲಾ ತಾಲೂಕುಗಳಲ್ಲಿ ಅವರು ಮೊದಲನೇದಾಗಿ ಮೆಂಬರ್ ಆಗಿರಬೇಕು. ಆಗಿದ್ದವರಿಗೆ ನಾವು ರಾಜ್ಯ ಸಂಘದಲ್ಲಿ ಮೆಂಬರ್ಶಿಪ್ ಕೊಡ್ತೀವಿ. ಮೆಂಬರ್ಶಿಪ್ ಆಗಬೇಕಾದ್ರೆ ಸ್ಥಳೀಯವಾಗಿ ಅವರು ಇದ್ದವ್ರು ಯಾರಿಗೂ ಕೊಡ್ತಾ ಇಲ್ಲ. ಈಗ ಆ್ಯನ್ಯುಯಲ್ ಮೆಂಬರ್ಶಿಪ್ ಮಾತ್ರ ಈಗ ರಿಲೀಸ್ ಮಾಡಿದ್ದೀವಿ, 1200 ರೂಪಾಯಿ ಆ್ಯನ್ಯುಯಲ್ ಮೆಂಬರ್ಶಿಪ್. ಈಗ ಯಾರು ಮೆಂಬರ್ ಆಗ್ತಾ ಇದ್ದಾರೆ ಅವ್ರಿಗೆ ನಾವು ಇಮಿಡಿಯ ಅವ್ರಿಗೆ ಭದ್ರತೆ ಒದಗಿಸೋ ಅಂತ ಕೆಲಸ ಪ್ರದರ್ಶನ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ಸ್ ಏನಾಗುತ್ತೆ ಇಲ್ಲಿ ಇಂಡಿಯಾದಲ್ಲಿ ತಯಾರಾಗದೆ ಇರತಕ್ಕಂಥ ಬಹಳಷ್ಟು ದೊಡ್ಡ ಕಂಪ್ನಿಗಳು ಕೆನಾನಿಕಾ, ಸೋನಿ, ಪ್ಯಾನಸೋನಿಕ್, ಫ್ಯೂಜಿ ಅಂತ ಕಂಪ್ನಿಗಳು ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ಸ್. ಆ ಬ್ರ್ಯಾಂಡೆಡ್ಸ್ನ ಏನು ಎಕ್ಸಿಕ್ಯೂಟ್ ಸೀನಿಯರ್ ಫೋಟೋಗ್ರಾಫರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಹಳ ಸೀನಿಯರ್ ಫೋಟೋಗ್ರಾಫರ್ಸ್ ಇದ್ದಾರೆ, ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ಆ ಕಾರ್ಯಕರ್ತರ ಮೂಲಕ ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ. ಆ ಯಾರೆಲ್ಲ ಅಪ್ಡೇಟ್ ಆಗ್ತಾರೆ ಅವ್ರಿಗೆ ಉಳಿದಿದೆ ನಿಶ್ಚಯವಾದಂಥ ಒಂದು ವೃತ್ತಿ ಬೆಳೆಸ್ಕೊಂಡು ಹೋಗುವಂಥ ಎಲ್ಲ ಅವಕಾಶ. September 20, 21, 22 ಮುಂದಿನ ಶುಕ್ರವಾರ, ಶನಿವಾರ, ಭಾನುವಾರ ಮೂರು ದಿನವೂ ಅರಮನೆ ಮೈದಾನ ತ್ರಿಪುರವಾಸಿನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಛಾಯಾ ವೃತ್ತಿ ಬಾಂಧವರು, ಛಾಯಾಗ್ರಾಹಕರು, ಹವ್ಯಾಸಿಗಳು, ಯೂಟ್ಯೂಬರ್ಸು ಮತ್ತು ಫೋಟೋಗ್ರಫಿ ಕ್ಲಬ್ಸ್ ಅವರು ಮತ್ತು ಎಲ್ಲ ಪ್ರೆಸ್ ಮೀಡಿಯಾದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ. ಯಾಕಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡು ಸೋನಿ, ನಿಕಾನ್, ಕೆನಾನ್, ಪ್ಯಾನಸೋನಿಕ್, ಫ್ಯೂಜಿ ಅಂತ ದಿಗ್ಗಜ ಕಂಪ್ನಿಗಳು ಆ್ಯಂಡ್ 150ಕ್ಕೂ ಅಧಿಕ ಬ್ರ್ಯಾಂಡೆಡ್ ಕಂಪ್ನಿಗಳು ಇಲ್ಲಿ ಒಂದು ತಮ್ಮ ಪ್ರಾಡಕ್ಟ್ನ ಶೋಕೇಸ್ ಮಾಡ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಪರಿವಾರ್ ಪೋರ್ಟಲ್ ಮೂಲಕ ಕ್ಯಾಶ್ ಬ್ಯಾಕ್ ಆಫರ್ನು ಮಾಡ್ತಾ ಇದ್ದೀವಿ. ಮತ್ತು ಗಿಫ್ಟ್ ವಾಚರ್ಸು 500 ರೂಪಾಯಿಂದ 5,000 ರೂಪಾಯಿವರೆಗೂ ಗಿಫ್ಟ್ ವಾಚರ್ಸ್ನ ಕೊಡ್ತಾ ಇದ್ವಿ. ಬರ್ತಕ್ಕಂಥ ಎಲ್ಲರೂ ಏನು ಛಾಯಾ ವೃತ್ತಿ ಬಾಂಧವರು ಇದ್ದಾರೆ, ವಿವಿಧ ಸಂಘಟನೆಗಳಿಂದ ಬರ್ತಾ ಇದ್ದಾರೆ, ಅವರಿಗೆ ಅಲ್ಲಿ ಛಾಯಾಶ್ರೀ ಪ್ರಶಸ್ತಿ, ಛಾಯಾ ಸಾಧಕ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಕೊಡ್ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಏನು ವಿಶೇಷವಾದಂಥ ಕಾರ್ಯಾಗಾರಗಳು, ಫ್ಯಾಷನ್ ಶೋ ಮತ್ತು ಟ್ಯಾಕ್ ಶೋಗಳು ಇಲ್ಲಿ ನಡೀತಾ ಇದೆ. ಬಂದಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ, ಲಗೇಜ್ ಕೌಂಟರ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮೆಡಿಕಲ್ ಕ್ಯಾಂಪು, ಈ ರೀತಿ ವಿವಿಧವಾದಂಥ ಯೋಜನೆಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ. ಸರ್ಕಾರದಿಂದ ಇದೀಗ ಬಂದಿರತಕ್ಕಂಥ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಏನು ಸೇರ್ಪಡಣೆ ಮಾಡಿದರೆ ಆ ಸ್ಕೀಮ್ನು ಕೂಡ ನಮ್ಮ ಛಾಯಾ ವೃತ್ತಿ ಬಾಂಧವರಿಗೆ ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಪಾಲ್ಗೊಳ್ಬೋದು ಸರ್ ಈ ಒಂದು ಕಾರ್ಯಕ್ರಮದಲ್ಲಿ? ಪ್ರತಿ ಸಾರಿ ಅಂತ ಈ ಸಾರಿನೂ ಒಂದು 25-30 ಸಾವಿರ ಜನ ಭಾಗವಹಿಸ್ತಾರೆ. ಗೇಟ್ ನಂಬರ್ 2ರಲ್ಲಿ 21, 20 ಹಾಗೂ 22ನೇ ತಾರೀಕು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಆಗಮಿಸಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಿರ್ದೇಶಕರು KP. ನಾವು 10ನೇ ವರ್ಷದ ದಶಮಾನೋತ್ಸವದ ವಸ್ತು ಪ್ರದರ್ಶನ ಏರ್ಪಡಿಸ್ತಾ ಇದ್ದೀವಿ. ಕರ್ನಾಟಕದ ಮೂಲೆ ಮೂಲೆಯಿಂದನೂ, ಚಾಮರಾಜನಗರದಿಂದ ಹಿಡಿದು ಬೀದರು, ಗುಲ್ಬರ್ಗ, ಗದಗ್ಗು ಎಲ್ಲ ಕಡೆಯಿಂದನೂ ನಮ್ಮ ಛಾಯಾಗ್ರಾಹಕರು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯದವರಲ್ಲಿಯ ತಮಿಳುನಾಡು, ಆಂಧ್ರ, ಗೋವಾ, ಕೇರಳದಿಂದನೂ ಸಹ ಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ತಾವುಗಳೆಲ್ಲರೂ ಸಹ ಬಂದು ಈ ನಮ್ಮ ತಂಡವು 10ನೇ ವರ್ಷದ ದಶಮಾನೋತ್ಸವದ ವಸ್ತು ಪ್ರದರ್ಶನ ಏರ್ಪಡಿಸ್ತಾ ಇದ್ದೀವಿ. ಕರ್ನಾಟಕದ ಮೂಲೆ ಮೂಲೆಯಿಂದನೂ, ಚಾಮರಾಜನಗರದಿಂದ ಹಿಡಿದು ಬೀದರು, ಗುಲ್ಬರ್ಗ, ಗದಗ್ಗು ಎಲ್ಲ ಕಡೆಯಿಂದನೂ ನಮ್ಮ ಛಾಯಾಗ್ರಾಹಕರು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯದವರಲ್ಲಿಯ ತಮಿಳುನಾಡು, ಆಂಧ್ರ, ಗೋವಾ, ಕೇರಳದಿಂದನೂ ಸಹ ಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ತಾವುಗಳೆಲ್ಲರೂ ಸಹ ಬಂದು ಈ ನಮ್ಮ